ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕಟಗಿ ಗ್ರಾಮದಲ್ಲಿ ಸರ್ಕಾರದ ಹಣ ಭಾರಿ ಲೂಟಿ ಹೊಡೆಯುತ್ತಿರುವ ಪಂಚಾಯಿತಿಯ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಪಿಡಿಒ. ಇದನ್ನು ಕಂಡು ಕಾಣದೆ ಕುಳಿತಿರುವ ಕ್ಷೇತ್ರದ ಶಾಸಕ ರೇಣುಕಾಚಾರ್ಯ. ಶೌಚಾಲಯಕ್ಕಾಗಿ ಪರದಾಡುತ್ತಿರುವ 70 ವರ್ಷದ ಮಹಿಳೆ. ಅರ್ಜಿ ಸಲ್ಲಿಸಿ 1 ವರ್ಷವಾದರೂ ಕೂಡ ಇತ್ತ ಕಿವಿಗೊಡದ ಅಧಿಕಾರಿಗಳು. ಹಾಗೂ ಗ್ರಾಮಕ್ಕೆ ಸೇರಿದ ಕೆರೆ ಹೊಡೆದು ನೀರು ಪೋಲು ಆಗುತ್ತಿರುವ ಬಗ್ಗೆ ಗಮನ ಹರಿಸದೆ ಕೈಕಟ್ಟಿ ಕುಳಿತ ಭ್ರಷ್ಟ ಅಧಿಕಾರಿಗಳು. ಇನ್ನು ಮುಂದಾದರೂ ಈ ಗ್ರಾಮದ ಸುವ್ಯವಸ್ಥೆಯನ್ನು ಕಾಪಾಡಬೇಕೆಂದು ಸ್ಥಳೀಯರು ತಮ್ಮ ಅಳಲು ತೋಡಿಕೊಂಡರು. ನೀವು ಅರ್ಜಿ ಬರ್ಕೊಟ್ಟಿದ್ದೀರಾ ನಂಗೆ ಶೌಚಾಲಯ ವ್ಯವಸ್ಥೆ ಮಾಡ್ಕೊಟ್ಟಿದ್ವಿ. ಎಷ್ಟು ವರ್ಷ ಆಯ್ತು ಮಾಡ್ಕೊಟ್ಟು? ಒಂದ್ ವರ್ಷ ಆಯ್ತು. ಒಂದ್ ವರ್ಷದಿಂದ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಈ ಒಂದು ವಿದ್ಯಾಭ್ಯಾಸದ ಬಗ್ಗೆ ನಮ್ಮ ಸಾರ್ವಜನಿಕರಿಗೆ ಗ್ರಂಥಾಲಯ ಅಂತ ಒಂದಿದೆ, ಹಳೇ ಕಾಲದ್ದು. ಯಾವಾಗ ನಮ್ಮ ಕಾಲದಲ್ಲಿ ನಾವು ಸ್ಟೂಡೆಂಟ್ ಇದ್ದಾಗ ಅಲ್ಪ ಸ್ವಲ್ಪ ಬುಕ್ ಕೊಟ್ಟಿದ್ವಿ. ಏನೋ ಪೇಪರ್ ಸಪ್ಲೈ ಒಂದು ಬಿಟ್ಟರೆ ಬೇರೆ ಏನಿಲ್ಲ, ಬೇರೆ ಸಪ್ಲೈ ಇಲ್ಲ. ಒಂದು ಎರಡು ಪೇಪರ್ ಏನೋ ಬರ್ತವೆ. ಜನರಿಗೆ ಆದಷ್ಟು ಹೊಸ ಹೊಸ ಬುಕ್ಗಳು ಬರಬೇಕು, ಹೊಸ ಹೊಸ ಮಾಹಿತಿ ಬರಬೇಕು, ಈ ತಂತ್ರಜ್ಞಾನ ಹೇಳ್ತಿರ್ಬೇಕು, ಹೆಚ್ಚಿಂದು ಒಲವು ಕೊಡಬೇಕು. ಅಲ್ಲಿಗೆ ಒಂದು ಟ್ಯಾಲೆಂಟ್ ರೂಮ್ ಇಲ್ಲ, ಟ್ಯಾಲೆಂಟ್ ರೂಮ್ ಸಾರ್ವಜನಿಕ ಓದಕ್ಕೆ ಬಂದಿರ್ತಾರೆ ಅವರಿಗೆ ಒಂದು ಯೂನಿವರ್ಸಿಗೆ ಇದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಅಕ್ಕಪಕ್ಕದಲ್ಲಿ ಗ್ರಾಮ ಪಂಚಾಯತಿಯವರು ಸ್ವಚ್ಛತೆ ಇಡಬೇಕು, ಯಾಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಆ ಕಟ್ಟಡ ಸೇರಿದ್ರಿಂದ ಅದು ಸ್ವಚ್ಛತೆಯಾಗಿರಬೇಕು. ನನ್ನ ಅನಿಸಿಕೆ ಹೇಳ್ತಾ ಇದ್ದೇನೆ. ಆಮೇಲೆ ಜನರಿಗೆ ಭಾಳ ಸಮಸ್ಯೆ ಆಕತಿ. ಸುತ್ತಲೂ ಪರಿಸರ ಚೆನ್ನಾಗಿದ್ರೆ ಒಂದು 10 ನಿಮಿಷ ಕುಂತ್ಕೊಂಡು ಓದ್ತಾರೆ ಯಾರು, ಅಲ್ಲಿ ಸಮಸ್ಯೆ. ಸುತ್ತಲೂ ಮೌಲ್ಯ ಇದ್ರೆ ಯಾರು ಇಷ್ಟಪಡೋದಿಲ್ಲ ಕುತ್ಕೊಂಡು, ನಾನು ಕುತ್ಕೊಳಕ್ಕೆ ಇಷ್ಟಪಡಲ್ಲ ಆ ಜಾಗದಲ್ಲಿ. ಎಲ್ಲ ಸ್ವಚ್ಛತೆ ಮೇಂಟೈನ್ ಮಾಡ್ಬೇಕು ಗ್ರಾಮ ಪಂಚಾಯತ್ ಅವರು. ಹಿಂದೆಲ್ಲ ಬಾಯಿ ಮಾತನ್ನ ಹೇಳಿದ್ವಿ, ಸಾರ್ವಜನಿಕ ಮೀಟಿಂಗ್ ಹಲವಾರು ಸರಿ ಹೇಳಿದೀವಿ, ಇದು ಆಗಿಲ್ಲ, ಇದು ಆಗಿಲ್ಲ ಹಲವಾರು ಸರಿ. ಸರ್ ಮನವಿನೂ ಕೊಟ್ಟಿದೀವಿ, ಅರ್ಜಿನೂ ಬರ್ಕೊಟ್ಟಿದೀವಿ, ನಮ್ಮ ಸಾರ್ವಜನಿಕರಿಂದ ಅರ್ಜಿನೂ ಕೊಟ್ಟಿದ್ವಿ. ಮಾನ್ಯ ಶಾಸಕರ ಹಳ್ಳಿ ಗ್ರಾಮ ವಾಸ್ತವ್ಯ ಅಂತ ಓಡಿದ್ರು, ಅವಾಗಲೂ ಹೇಳಿದ್ವಿ ಸರ್ ಇದು ಕೆರೆ ಒಡೆದೋಗಿದೆ 3 ವರ್ಷ 2 ವರ್ಷದಿಂದ ಹೇಳಿದ್ವಿ ಅವ್ರಿಗೆ, ಶಾಸಕರಿಗೆ ಇದೊಂದು ಸರ್ ರಿವೀಟ್ಮೆಂಟ್ ಕಟ್ಟಿ ಕೊಡ್ರಿ ಸರ್ಕಾರದಿಂದ ಬೇಕಷ್ಟು ಅಂತ. ಆಮೇಲೆ PDO ಸರ್ಗೆ ಕರ್ಕೊಂಬಂದು ತೋರಿಸಿ, ಉದ್ಯೋಗ ಖಾತೆಯಲ್ಲಿ ಬರುತ್ತೆ ದುಡ್ಡು, ಅದೊಂದು ಉದ್ಯೋಗ ಖಾತೆಯಲ್ಲಿ ಜನ ಕರ್ಕೊಂಬಂದು ಮಾಸ್ತಿ ವ್ಯವಸ್ಥೆ, ಉದ್ಯೋಗ ಖಾತೆಯಲ್ಲಿ ಬೇಕಷ್ಟು ಹಣ ಇದೆ ಅಂತಂದು PDO ಸರ್ ಮಂಗಳ ನಾಯ್ಕ ಅವರಿಗೂ ಹೇಳಿದ್ದಾರೆ ಸರ್. ಗ್ರಾಮ ಪಂಚಾಯತ್ ಮೆಂಬರು ಸಹಿತ ಅಧ್ಯಕ್ಷರು ಸಹಿತ ಬಂದು ಹೋಗಿದ್ದಾರೆ ಸರ್ ಇಲ್ಲಿಗೆ, 3-4 ಸಲ ಕುಬೇರಪ್ಪರು ಬಂದು ಹೋಗಿದ್ದಾರೆ. ಇದೊಂದು ಸರಿ ಮಾಡಿಕೊಟ್ರಿ ಅಂದ್ರೆ ಅವರು ಮಾಡಿಕೊಡ್ತಾರಲ್ಲ ಸರ್. ಸಾರ್ವಜನಿಕರು ಯಾವ ವ್ಯವಸ್ಥೆ ಆಮೇಲೆ ಕುಡಿಯಕ್ಕೆ ನೀರು ಪೋಲಾಗಿ ಹೋಗ್ತಾ ಇದೆ. 3-4 ಸಲ ಬಾರಿ MP ಸಿದ್ದೇಶ್ವರರಿಗೆ ಫೋನ್ ಮಾಡಿ ಹೇಳಿದೆ ಸರ್, ಅವರು ಲಕ್ಷ್ಯ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಬೇಕಷ್ಟು ಅನುದಾನ ಬರ್ತದೆ ಸರ್. ನಾವು ರೇಣುಸ್ವಾಮಿ ಹತ್ರ ಕಾಲಿಗೆಲ್ಲ ಕೈಗೆಲ್ಲ ಕಾಲಿಗೆ ಬಿದ್ದು ಕೈ ಮುಗ್ದು ಇದೊಂದು ಸರ್ ಕೆರೆ ಒಂದು ಮಾಡಿಸ್ಕೊಡಿ, ಇಲ್ಲಿ ಸಾರ್ವಜನಿಕರು ಹೆಣ್ಮಕ್ಳು ಬಟ್ಟೆ ಒಗೆಯೋದು ಅಂತ ಬಾರಿ ಹೇಳಿದ್ರು. ಅವರು ಲಕ್ಷ್ಯ ತಗೊಂಡ್ರೆ ಸರ್ ನಿನ್ ಮುಂದೆ ನಾವು ಮೇಲೆ ಹೋಗ್ಬೇಕಾಗತ್ತೆ ಅಷ್ಟೇ ಸರ್. ಇದು ಬಿಟ್ಟರೆ ಸರ್ಕಾರದಿಂದ ಹಣ ಬರ್ತಾ ಇದೆ ಸರ್, ಬರ್ತಾ ಇದೆ. ಇವರು ಉದ್ಯೋಗ ಖಾತೆಯಿಂದ ಸಾಕಮುಟ್ಟ ದುಡ್ಡಿದೆ ಸರ್, ಮಾಸ್ತಿ ಕೂಲಿ ಕರ್ಕೊಂಬಂದ್ರೆ PDO ಸರ್ ಲಕ್ಷಣೆ ಅಲಕ್ಷಣೆ ಮಾಡ್ತಾ ಇದೆ ಸರ್. ಅವರು ಸಮರ್ಥನಂ ಅಂಗವಿಕಲರ ಸಂಸ್ಥೆ ಬೆಂಗಳೂರು.
ಸಮರ್ಥನ ಅಂಗವಿಕಲರ ಸಂಸ್ಥೆ ಉದ್ಯೋಗ ವಿಕಸನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅವಕಾಶ ವಂಚಿತರನ್ನು ಸಮರ್ಥರನ್ನಾಗಿಸುವ ಉದ್ದೇಶ ಹೊಂದಿದೆ. ತರಬೇತಿಯ ಅವಧಿ 3 ತಿಂಗಳು. ಕಂಪ್ಯೂಟರ್, ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಬಿಪಿಒ ಸ್ಕಿಲ್ಸ್ ವಿಭಾಗಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ತರಬೇತಿ ಪಡೆಯಲು 10ನೇ ತರಗತಿ ಕಡ್ಡಾಯವಾಗಿ ಉತ್ತೀರ್ಣರಾಗಿರಬೇಕು. ವಯಸ್ಸಿನ ಮಿತಿ 18 ವರ್ಷದಿಂದ 35 ವರ್ಷಗಳು. ದೈಹಿಕ ಅಂಗವಿಕಲತೆ, ಅಂಧತ್ವ, ವಾಕ್ ಹಾಗೂ ಶ್ರವಣ ಸಮಸ್ಯೆ ಹೊಂದಿದವರಿಗೆ ತರಬೇತಿ ನೀಡಲಾಗುವುದು. ತರಬೇತಿಯು ಉಚಿತವಾಗಿರುತ್ತದೆ. ಹಾಗೆಯೇ ತರಬೇತಿಗೆ ಅಗತ್ಯವಾದ ಪಠ್ಯಗಳನ್ನು ಉಚಿತವಾಗಿ ಒದಗಿಸಲಾಗುವುದು. ಇದಲ್ಲದೆ ಊಟ ಮತ್ತು ವಸತಿ ಸೌಕರ್ಯ ಕಲ್ಪಿಸಿಕೊಡಲಾಗುವುದು. ಅಭ್ಯರ್ಥಿಗಳು ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಮೇಲೆ ಅವರಿಗೆ ಪ್ರಮಾಣ ಪತ್ರ ವಿತರಿಸುವುದರ ಜೊತೆಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡುತ್ತೇವೆ. ಸೀಮಿತ ಪ್ರವೇಶಗಳು ಇರುವ ಕಾರಣ ಅಭ್ಯರ್ಥಿಗಳು ಬೇಗ ನೋಂದಣಿ ಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449984669693 ಹಾಗೂ 9449984699 ಹಾಗೂ ಸಮರ್ಥನಂ ಸಂಸ್ಥೆಯ ಸಹಾಯವಾಣಿ ಸಂಖ್ಯೆ 0806833399 ಸಂಪರ್ಕಿಸಬೇಕಾಗಿ ವಿನಂತಿಸುತ್ತೇವೆ. ಧನ್ಯವಾದಗಳು.